ಸ್ನೇಹಿತರೆ, ಸಾಮಾನ್ಯ ಹುಡುಗ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಇಷ್ಟು ಬಲಿಷ್ಠವಾಗಿ ಬೆಳೆದಿದ್ದು ಹೇಗೆ? ಗೌಡರ ವಿರುದ್ಧವಾಗಿ ನಿಂತು ಸವಾಲು ಹೆಸಗಿ ಪಕ್ಷ ಬದಲಿಸಿದ್ದಾದರೂ ಯಾಕೆ? ಹೀಗೆ ಮತ್ತಷ್ಟು ಸಿದ್ದರಾಮಯ್ಯನವರ ರೋಚಕ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಿದ್ದರಾಮಯ್ಯ ಅವರು 1948ರಲ್ಲಿ ವರುಣಾ ಹೋಬಳಿಯ ಸಿದ್ದರಾಮನ ಹೊಂಡಿಯಲ್ಲಿ ಜನಿಸಿದರು. ಚಿಕ್ಕವರಿಂದಲೂ ಇವರಿಗೆ ಜನಪದ, ವೀರಗಾಸೆ, ಡೊಳ್ಳು ಕುಣಿತ, ಕಂಸಾಳೆಗಿಂತಹ ನೃತ್ಯಗಳ ಬಗ್ಗೆ ವಿಶೇಷ ಪ್ರೀತಿಗಿತ್ತು. ಚಿಕ್ಕವರಿಂದಲೇ ಇದರಿಂದ ಪ್ರಭಾವಿತರಾಗಿದ್ರು. ಆದರೆ ಮನೆಯಲ್ಲಿನ ಬಡತನದ ಕಾರಣ ಶಾಲೆಗೆ ಸ್ವಲ್ಪ ತಡವಾಗಿ ಸೇರಿದ್ರು. ಅಂದ್ರೆ ಸಿದ್ದರಾಮಯ್ಯ ಅವರಿಗೆ 10 ವರ್ಷ ವಯಸ್ಸಾಗುವವರೆಗೆ ಶಾಲೆಗೆ ಸೇರಿಸೇ ಇರಲಿಲ್ಲ. ನೇರವಾಗಿ 5ನೇ ತರಗತಿಗೆ ಸೇರಿದ್ರು. ಅದಕ್ಕೂ ಮುಂಚೆ ಕುರಿಕಾಯೋ ಕೆಲಸವನ್ನ ಮಾಡ್ತಾ ಇದ್ರು. ಹುಟ್ಟೂರಲ್ಲೇ ಹೈಸ್ಕೂಲ್ ಅನ್ನು ಮುಗಿಸಿದ ನಂತರ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಪಿಯುಸಿ ಬಿಎಸ್ಸಿ ಪದವಿಯನ್ನ ಪಡೆದ್ರು. ನಂತರ ಮೈಸೂರಿನಲ್ಲಿ ಕಾನೂನು ಪದವಿಯನ್ನ ಪಡೆದು ಲಾಯರ್ ಆದ್ರು. 1978ರವರೆಗೆ ವಕೀಲ ವೃತ್ತಿಯಲ್ಲೇ ಮುಂದುವರೆದ್ರು. ಇನ್ನು ಅವರ ವೈಯಕ್ತಿಕ ಜೀವನದ ಬಗ್ಗೆ ನೋಡೋದಾದ್ರೆ ಇವರ ಪತ್ನಿಯ ಹೆಸರು ಪಾರ್ವತಿ ಹಾಗೂ ಇಬ್ಬರು ಗಂಡು ಮಕ್ಕಳು. ಅದರಲ್ಲಿ ರಾಕೇಶ್ರನ್ನ ರಾಜಕೀಯದ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕೆಂದು ಸಿದ್ದರಾಮಯ್ಯ ಕನಸು ಕಂಡಿದ್ರು. ಆದ್ರೆ ರಾಕೇಶ್ ಅವರ ಅಕಾಲಿಕ ಮರಣ ಹೊಂದಿದ ನಂತರ ಚಿಕ್ಕ ಮಗ ಡಾಕ್ಟರ್ ಯತೀಂದ್ರ ಅವರಿಗೆ ಸ್ವಕ್ಷೇತ್ರ ವರುಣಾ ಪ್ರದೇಶವನ್ನೇ ಬಿಟ್ಟುಕೊಟ್ರು ಮತ್ತು ಯತೀಂದ್ರ ಅವರು ಎಲೆಕ್ಷನ್ ಅಲ್ಲಿ ಗೆದ್ರು. ಇನ್ನು ವಕೀಲರಾಗಿದ್ದ ಸಿದ್ದರಾಮಯ್ಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಕತೆಗೆ ನಾ ನೋಡೋದಾದ್ರೆ 1983ರಲ್ಲಿ ಮೊದಲ ಬಾರಿಗೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಭಾರತೀಯ ಲೋಕದಳದಿಂದ ಗೆದ್ದು ವಿಧಾನಸಭೆಗೆ ಪ್ರವೇಶಿಸಿದ್ರು. ನಂತರ ಜನತಾದಳ ಪಕ್ಷಕ್ಕೆ ಸೇರ್ಪಡೆಯಾದ್ರು. ಆಮೇಲೆ 1985ರಲ್ಲಿ ನಡೆದ ಎಲೆಕ್ಷನ್ನಲ್ಲಿ ಗೆದ್ದು ಮಂತ್ರಿಯಾದ್ರು. ನಂತರ 1989ರಲ್ಲಿ ನಡೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸೋಲನುಭವಿಸಿದ್ರು. 1992ರಲ್ಲಿ ಜನತಾದಳ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ರು. ನಂತರ 1994ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಗೆಲುವಾಯಿತು. ನಂತರ ದೇವೇಗೌಡರ ಸರ್ಕಾರದಲ್ಲಿ ಹಣಕಾಸು ಸಚಿವರಾದ್ರು. ಆ ಸಂದರ್ಭದಲ್ಲೇ ದೇವೇಗೌಡರಿಗೆ ಪ್ರಧಾನಿ ಪಟ್ಟ ಲಭಿಸಿದ್ದು. ಗೌಡರು ದೆಹಲಿಗೆ ಹೋದ್ರು. ನಂತರ ಜೆಎಚ್ ಪಟೇಲ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಡಿಸಿಎಂ ಆದ್ರು. ನಂತರ ಜನತಾದಳ ಇಬ್ಬಾಗವಾದಾಗ ಸಿದ್ದರಾಮಯ್ಯ ಅವರು ದೇವೇಗೌಡರ ಜೆಡಿಎಸ್ ಪಕ್ಷವನ್ನ ಸೇರಿದ್ರು. ನಂತರ 2004ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಧರ್ಮಸಿಂಗ್ ಅವರು ಸಿಎಂ ಆದ್ರು ಹಾಗೂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಡಿಸಿಎಂ ಆದ್ರು. ನಂತರ ಕುಮಾರಸ್ವಾಮಿ ಅವರು ತಂದೆ ಮೇಲೆ ಗರಂ ಆಗಿ ಯಡಿಯೂರಪ್ಪನವರ ಜೊತೆ ಸೇರಿ ಸರ್ಕಾರವನ್ನ ರಚನೆ ಮಾಡಿದ್ರು. 2005ರ ನಂತರ ದೇವೇಗೌಡರು ಮತ್ತು ಸಿದ್ದರಾಮಯ್ಯರ ನಡುವೆ ಬಿರುಕುಗಳು ಮೂಡತೊಡಗಿತ್ತು. ಜೆಡಿಎಸ್ನಿಂದ ಸಿದ್ದರಾಮಯ್ಯ ಅವರನ್ನ ಉಚ್ಚಾಟನೆಯನ್ನ ಮಾಡಿದ್ರು. ಆಗ ಸಿದ್ದರಾಮಯ್ಯ ಅವರು ಒಂದು ಸಂಘಟನೆಯನ್ನ ಕಟ್ಟಿ ಅಹಿಂದ ನಾಯಕರಾಗಿ ಹೊರಹೊಮ್ಮಿದ್ರು. ನಂತರ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು. ಆಮೇಲೆ ಸಿದ್ದರಾಮಯ್ಯನವರು 2001ರಲ್ಲಿ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ರು. ಆಗ ಸಿಎಂ ಆಗಿದ್ರು ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಡಿಸಿಎಂ ಆಗಿದ್ರು. ನಂತರ 2008ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರವನ್ನ ಬಿಟ್ಟು ಆಗ ತಾನೇ ರಚನೆಯಾಗಿದ್ದ ವರುಣಾ ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ನಿಂತು ಭಾರಿ ಅಂತರದಲ್ಲಿ ಗೆದ್ದಿದ್ರು. ನಂತರ 2010ರಲ್ಲಿ ಜನಾರ್ದನ ರೆಡ್ಡಿಯವರ ವಿರುದ್ಧ ಹೊರಟ ಸಿದ್ದರಾಮಯ್ಯ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನ ಮಾಡಿದ್ರು. 2013ರ ಚುನಾವಣೆಯನ್ನ ಗೆದ್ದು ಸಿಎಂ ಕೂಡ ಆದ್ರು. ನಂತರ 2018ರಲ್ಲಿ ತಮ್ಮ ವರುಣಾ ಕ್ಷೇತ್ರವನ್ನ ಮಗ ಯತೀಂದ್ರನಿಗೆ ಬಿಟ್ಟುಕೊಟ್ಟು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಆಗ ಸಿದ್ದರಾಮಯ್ಯ ಅವರಿಗೆ 40,000 ಮತಗಳ ಅಂತರದಲ್ಲಿ ಭಾರಿ ಸೋಲಾಯಿತು. ಆದ್ರೆ ಈಗ ಸಿದ್ದರಾಮಯ್ಯ ಅವರು ಇದೇ ನನ್ನ ಕೊನೆಯ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಸಿಎಂ ಕುರ್ಚಿಗೆ ಟಾರ್ಗೆಟ್ ಅನ್ನ ಇಟ್ಟಿದ್ದಾರೆ. ಆದ್ರೆ ಆ ಕಡೆ ಡಿಕೆಶಿಗೂ ಕೂಡ ಅದೇ ಕುರ್ಚಿನೇ ಟಾರ್ಗೆಟ್ ಆಗಿದೆ. ಸ್ವಪಕ್ಷ ನಾಯಕರಲ್ಲೇ ಒಂದೇ ಕುರ್ಚಿಗಾಗಿ ಜಿದ್ದಾಜಿದ್ದಿ ಇರೋದ್ರಿಂದ ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಇದಿಷ್ಟು ಸಿದ್ದರಾಮಯ್ಯ ಅವರ ಲೈಫ್ ಸ್ಟೋರಿ. ನೀವು ಸಿದ್ದರಾಮಯ್ಯ ಅವರ ಫ್ಯಾನ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.